ನೋಡಿ, ಇವತ್ತು ಮಂಗಳೂರು ಗೋಳಿಬಜ್ಜಿ ಮಾಡುವ, ಸುಲಭದಲ್ಲಿ ಬೇಗ ಆಗ್ತದೆ. ಮೈದಾವನ್ನು ಮಿಕ್ಸ್ ಮಾಡಿ ಒಂದು 5 ಗಂಟೆ ನೆನೆ ಇಡ್ಲಿಕ್ಕೆ ಉಂಟು, ಇಲ್ಲದ 8 ಗಂಟೆ ರೆಸ್ಟ್ಗೆ ಇಡ್ಲಿಕ್ಕೆ ಉಂಟು. ಅದು ಎಂತ ಕೂಡ ಇಲ್ಲ, ಖಾಲಿ 10 ನಿಮಿಷದಲ್ಲಿ ನಿಮ್ಗೆ ಮಾಡಿ ತೋರಿಸ್ತೇನೆ ಈಗ ಗೋಳಿಬಜ್ಜಿಯನ್ನು. ಇದು ಮೈದಾ ಹುಡಿ ನೋಡಿ, ಈ ರೀತಿ ಉಂಟು. ನಿಮ್ಗೆ ಬೇಕಿದ್ರೆ ಗೋಧಿ ಹುಡಿ ಕೂಡ ತಕೊಳ್ಬಹುದು. ಇದರ ಮತ್ತೆ ಈ ಮೈದಾವನ್ನು ಸ್ವಲ್ಪ ಜಾರಡಿ ಇಟ್ಟು ಅಂದದ್ದು, ಅಂದ್ರೆ ಗಾಳಿಸಿ ಅಂದದ್ದು, ಇಲ್ಲದಾದ್ರೆ ಕಸ ಎಲ್ಲ ಇರ್ತದೆ. ನೀವು ಗೋಧಿ ಹುಡಿ ಆಗ್ಲಿ ಮೈದಾ ಹುಡಿ ಆಗ್ಲಿ ಸ್ವಲ್ಪ ಗಾಳಿಸಿದಂದ್ರೆ ಆಯ್ತು. ಇದರಲ್ಲಿ 1/4 ಕಪ್ ಆಗುವಷ್ಟು ಮೊಸರುಂಟು, ಗಟ್ಟಿ ಮೊಸರು. ಕೋಲ್ಡ್ ಹಾಕುದು ಬೇಡ, ಕೋಲ್ಡ್ ಇಲ್ಲದ ಹಾಕಿ. ಇದು ಕೋಲ್ಡ್ ಇಲ್ಲ, ಇಲ್ಲದ ಕೋಲ್ಡ್ ಇದ್ರೆ ಫ್ರಿಜ್ ಸ್ವಲ್ಪ ಹೊತ್ತು ಹೊರಗೆ ತೆಗೆದಿಟ್ಟಾಯ್ತು. ಇದ್ರಲ್ಲಿ ಅಡುಗೆ ಸೋಡಾ ಉಂಟು, 1/2 ಚಮಚ ಉಂಟು. ಮತ್ತೆ ನಿಮ್ಗೆ ಬೇಗ ಮಾಡುದಿದ್ರೆ 1/2 ಚಮಚ ಹಾಕ್ಬೇಕು, ಮತ್ತೆ ಲೇಟ್ ಆಗಿ 4 ಗಂಟೆ 5 ಗಂಟೆ ಬಿಟ್ಟು ಮಾಡುದಿದ್ರೆ 1/4 ಚಮಚ ಸಾಕಾಗ್ತದೆ. ನೋಡಿ, 1/2 ಚಮಚ ಹಾಕ್ತೇನೆ. ಒಂದು 4 ಚಮಚ ಹಾಕೋಟು ಸಕ್ಕರೆ ಹುಡಿ ಹಾಕುವ, ಇಲ್ಲಾಂದ್ರೆ ಸಕ್ಕರೆ ಹುಡಿ ಇಲ್ಲ ಇದ್ರೆ ನಿಮ್ಗೆ ಸಕ್ಕರೆ ಕೂಡ ಹಾಕ್ಬಹುದು. ಸ್ವಲ್ಪ ಸಿಹಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯ್ತು. ನಾನೊಂದು 4 ಚಮಚ ಆಗುವಷ್ಟು ಹಾಕ್ತೇನೆ. ಮೊದಲಿಗೆ ಇಷ್ಟನ್ನು ಮಿಕ್ಸ್ ಮಾಡುವ. ನಾಲ್ಕು ಚಮಚ ಆಗುವಷ್ಟು ತೆಂಗಿನ ತುರಿ, 1 ಚಮಚ ಜೀರಿಗೆ, 1 ಹಸಿಮೆಣಸು, ಸ್ವಲ್ಪ ಶುಂಠಿ, ಮತ್ತೆ ಕರಿಬೇವಿನ ಸೊಪ್ಪು ನೋಡಿ ಸ್ವಲ್ಪ ಹಾಕಿದ್ದೇನೆ. ಒಟ್ಟಿಗೆ ಇದಕ್ಕೆ ಹಾಕುವ, ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕುವ. ಒಟ್ಟಿಗೆ ಮಿಕ್ಸ್ ಮಾಡುವ. ಎಲ್ಲ ಮೈದಾ ಹುಡಿಯನ್ನು ಹಾಕ್ತೇನೆ, ಇದರಲ್ಲಿ 1/2 ಕೆಜಿ ಆಗ್ಬಹುದು. ಒಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡುವ. ನೀರೆಂತ ಹಾಕುದು ಬೇಡ ಈಗ. ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ. ಒಮ್ಮೆಲೆ ಜಾಸ್ತಿ ನೀರು ಹಾಕುದು ಬೇಡ, ಮತ್ತೆ ಜಾಸ್ತಿ ನೀರು ಮಾಡ್ಲಿಕ್ಕೆ ಇಲ್ಲ ಹಾಗೆ. ಚಂದ ಮಾಡಿ ಈ ರೀತಿ ಮಿಕ್ಸ್ ಮಾಡುವ. ಮತ್ತೆ ಗಂಟು ಸ್ವಲ್ಪ ಸೇರ್ಬಾರ್ದು, ಮತ್ತೆ ನೀರು ಜಾಸ್ತಿ ಹಾಕಿದ್ರೆ ನಾವು ಎಣ್ಣೆ ಬಿಡುವಾಗ ಎಲ್ಲ ಗೋಳಿ ಬಜ್ಜಿ ಎಣ್ಣೆ ನೀರು ಕೊಳ್ತದೆ. ನೋಡಿ, ಇಷ್ಟು ದಪ್ಪ ಸಾಕು ನೋಡಿ, ಈ ರೀತಿ ಸಾಕು. ನೀರು ಜಾಸ್ತಿ ಹಾಕ್ಬೇಡಿ, ಎಲ್ಲಿಯಾದ್ರೂ ಜಾಸ್ತಿ ಆದ್ರೆ ಕೂಡ ಸ್ವಲ್ಪ ಮೈದಾವನ್ನು ಹಾಕಿದ್ರೆ ಆಯ್ತು, ವಾಪಸ್ ಗಟ್ಟಿ ಆಗ್ತದೆ. ಚಂದ ಮಾಡಿ ಮಿಕ್ಸ್ ಆಯ್ತು ನೋಡಿ. ಗಂಟು ಇಲ್ಲ ಇದ್ರೆ ಆಯ್ತು, ಗಂಟು ಇದ್ರೆ ಅದು ಚಂದ ಬರೋದಿಲ್ಲ ಗೋಳಿ ಬಜೆ. ನೋಡಿ, ಈ ರೀತಿ ಇಟ್ಟು ಬರಬೇಕು, ಸ್ವಲ್ಪ ಗಟ್ಟಿ ಇರಬೇಕು, ಜಾಸ್ತಿ ನೀರು ಮಾಡೋದು ಬೇಡ. ನೋಡಿ, ಈ ರೀತಿ ಸೂರ್ಯಕಾಂತಿ ಎಣ್ಣೆ ತಗೊಂಡಿದ್ದೇನೆ ನಾನು, ಗಾಣದ ಎಣ್ಣೆ. ಇದು ತೆಂಗಿನ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು. ಇದು ಎಣ್ಣೆ ಇತ್ತು, ಅದನ್ನೇ ತಗೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿದ್ದು ಇಷ್ಟು ಸಾಕು. ಜಾಸ್ತಿ ಎಣ್ಣೆ ಹಾಕಿದರೆ ಮತ್ತೆ ಅದನ್ನೇ ವಾಪಸ್ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಹಾಳಾಗ್ತದೆ ಎಣ್ಣೆ. ಗೋಳಿ ಬಜ್ಜಿ ಮಾಡುವಾಗ ಹಿಟ್ಟನ್ನು ರೆಸ್ಟಿಗೆ ಇಡ್ಲಿಕ್ಕಿಲ್ಲ, ತಕ್ಷಣ ಮಿಕ್ಸ್ ಮಾಡೋದು ಗೋಳಿ ಬಜ್ಜಿ ಮಾಡೋದೇ. ನೋಡಿ, ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದು ಹಾಕಿದ್ರೆ ಆಯ್ತು. ಎಣ್ಣೆ ಮಾತ್ರ ಸರಿಯಾಗಿ ಬಿಸಿ ಆಗ್ಬೇಕು, ಇಲ್ಲದೆ ಎಣ್ಣೆ ಎಲ್ಲ ಹೀರ್ಕೊಳ್ತದೆ ಗೋಳಿ ಬಜೆ. ನೋಡಿ, ಮೆಲ್ಲ ಮಾಗಿಸಿದ್ರೆ ಆಯ್ತು. ಕಡಿಮೆ ಉರಿಯಲ್ಲಿ ಬೇಯಿಸಿ, ಇದೇ ಬೇಗ ಕಪ್ಪು ಆಗ್ತದೆ, ಒಳಗೆ ಬೇಯುವುದಿಲ್ಲ. ನೋಡಿ, ಗೋಳಿ ಬಜ್ಜಿ ಫ್ರೈ ಆಯ್ತು. ಇಷ್ಟು ಕಲರ್ ಬರ್ಬೇಕು ನೋಡಿ, ನೋಡಿ ಇಷ್ಟು ಕಲರ್ ಹೋಗ ತೆಗೆಯುವ. ಎಣ್ಣೆ ಸ್ವಲ್ಪ ತೆಗಿಬೇಕು ಈ ರೀತಿ. ನೋಡಿ, ಒಮ್ಮೆ ತೆಗ್ದಾಯ್ತು. ಇದು ಸೆಕೆಂಡ್ ಟೈಮ್ ಹಾಕುವ. ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯ್ತು, ಬೇಗ ಆಗ್ತದೆ, ರಪಕ್ಕ ಆಗ್ತದೆ ನಿಮ್ಗೆ ಈ ಗೋಳಿ ಬಜೆ. ಬೇಗ ಆಗ್ತದೆ, ಇಲ್ಲದ 8 ಗಂಟೆ ರೆಸ್ಟ್ ಇರಬೇಕು, 5 ಗಂಟೆ ಆದ್ರೂ ಇಡ್ಬೇಕಷ್ಟೇ. ಇದು ಬೇಗ ಆಗ್ತದೆ, ಒಮ್ಮೆ ಮಾಡಿ ನೋಡಿ ನೀವು. ಸರ್, ಸಂಜೆ ಟೈಮ್ ಎಂತ ಇಲ್ಲ ಇದ್ರೆ ಬೇಗ ಮಾಡ್ಬೋದು ನೋಡಿ. ಮಿಕ್ಸ್ ಮಾಡುದು ಹಾಕುದೆ, ಎಣ್ಣೆಗೆ ಬಿಡುದೆ ನೋಡಿ, ಜಾಸ್ತಿ ಎಂತ ಕೆಲಸ ಇಲ್ಲ. ಮತ್ತೆ ಇದೇ ಹಿಟ್ಟನ್ನು ನಿಮ್ಗೆ 8 ಗಂಟೆ ಕಾಲ ಇಟ್ಟು ಕೂಡ ಮಾಡ್ಬೋದು.
ನೋಡಿ ಇಷ್ಟು ಗೋಳಿ ಬಜ್ಜಿ ಆಯ್ತು ನೋಡಿ, ಸ್ವಲ್ಪ ತಿಂದಾಯ್ತು, ಇಷ್ಟೇ ಇರೋದು ಈಗ ನೋಡಿ, ಇಷ್ಟ ಆಗಿದೆ ನೋಡ್ಲಿಕ್ಕೆ. ಕಲ್ಲ ನೋಡಿ ಸ್ವಲ್ಪ ಚೇಂಜ್ ಉಂಟು. ಇದೇ ಹಿಟ್ಟನ್ನು 8 ಗಂಟೆ ಕಾಲ ಇಟ್ಟು ಮಾಡಿದ್ರೆ ಕಲರ್ ಸ್ವಲ್ಪ ಚೇಂಜ್ ಆಗಿ ಬರ್ತದೆ ನೋಡಿ. ಈ ಕಲರ್ ಉಂಟು ನೋಡಿ, ನಿಮ್ಗೆ 8 ಗಂಟೆ ಕಾಲ ಇಟ್ಟು ಮಾಡಿದ್ರೆ ಸ್ವಲ್ಪ ಚೇಂಜ್ ಬನ್ಸ್ ಬರ್ತದೆ ನೋಡಿ, ಆ ಕಲರ್ ಬರ್ತದೆ. ಒಂದು ಗೋಳಿ ಬಜ್ಜಿ ತುಂಡು ಮಾಡಿ ತೋರಿಸ್ತೇನೆ ನೋಡಿ, ಎಷ್ಟು ಚಂದ ಉಂಟು ನೋಡಿ. ಅದ ಒಳಗೆ ಕೂಡ ನೋಡಿ ಎಷ್ಟು ಚಂದ ಬೆಂದಿದೆ ನೋಡಿ. ಇನ್ನೊಂದು ತೋರಿಸ್ತೇನೆ ನೋಡಿ, ಎಲ್ಲ ಕೂಡ ಒಂದೇ ರೀತಿ ಉಂಟು. ತಕ್ಷಣ ಕೂಡ ನಮಗೆ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಗೋಳಿ ಬಜೆ. 10 ನಿಮಿಷದ ಗೋಳಿ ಬಜೆ ರೆಡಿ ಆಯ್ತು ನೋಡಿ, ಬೇಗ ಆಗ್ತದೆ. ಕೆಲವರಿಗೆ ನೋಡಿ ಬೇಗ ಆಗ್ಬೇಕು ತಿಂಡಿ, ಎಂತ ತಿಂಡಿ ಕೂಡ ಇಲ್ಲದ್ರೆ ಈ ರೀತಿ ಮಾಡ್ಬೋದು. ನಾನು ಮಾತ್ರ ಮೈದಾ ಹಿಟ್ಟಿಂದ ಮಾಡಿದ್ದು, ನಿಮಗೆ ಗೋಧಿ ಹಿಟ್ಟು ಹಾಕಿ ಕೂಡ ಮಾಡ್ಬೋದು.